ಮಹಿಳೆಯರು ಮೆನ್ಸ್ಟ್ರೇಷನ್ ಸಮಯದಲ್ಲಿ ಅಥವಾ ಮಾಸದ ಪಿರಿಯಡ್ ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರದು. ದೇವಸ್ಥಾನಗಳಿಗೆ ಹೋಗೋದಾಗಲಿ ಇವೆಲ್ಲ ನಿರ್ಬಂಧಗಳಿದೆ. ಇದು ಯಾವುದೇ ರೀತಿಯಾದಂಥ ಅಶುದ್ಧಿ ಕಾರಣದಿಂದಲ್ಲ, ಇದರ ಹಿಂದೆ ಒಂದು ವೈಜ್ಞಾನಿಕವಾದಂಥ ಕಾರಣವೂ ಸಹ ಇದೆ. ದೇಹ ಹಿಂದೆ ಇರುವಂಥ ಪ್ರಾಣಗಳು ಈ ಒಂದು ಹೆಣ್ಣಿನ ದೇಹವನ್ನು ಆಕ್ರಮಣ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರ್ತಿತ್ತು. ದೆವ್ವ ಹಿಡಿತು, ದೆವ್ವ ಬಂತು ಅನ್ನೋಂಥ ಈ ಒಂದು ಕ್ರಿಯೆಗಳೇನಿದೆ, ಇದು 99% 90% ಹೆಣ್ಣು ಮಕ್ಕಳಿಗೆ ಆಗುವಂಥದ್ದು, ಗಂಡು ಮಕ್ಕಳಿಗೆ ತುಂಬ ಕಡಿಮೆ. ನಮಸ್ಕಾರ. ಮಹಿಳೆಯರು ಮೆನ್ಸ್ಟ್ರೇಷನ್ ಸಮಯದಲ್ಲಿ ಅಥವಾ ಮಾಸದ ಪಿರಿಯಡ್ ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡಬಾರ್ದು. ಯಾವ ಕಾರಣಕ್ಕೋಸ್ಕರ ಮಾಡಬಾರ್ದು ಅಥವಾ ಮಾಡಿದರೆ ಯಾವ ರೀತಿಯಿಂದ ಅಭ್ಯಾಸಗಳನ್ನ ಮಾಡಬಹುದು ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅಥವಾ ಕಲಾಚಾರದಲ್ಲಿ ಹೆಣ್ಣು ಮಕ್ಕಳು ಮಾಸದ ಪಿರಿಯಡ್ ಸಮಯದಲ್ಲಿ ದೇವರ ಮನೆಗೆ ಹೋಗೋದಾಗಲಿ ಅಥವಾ ಅಡುಗೆ ಕೋಣೆಗೆ ಹೋಗೋದಾಗಲಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ಇವೆಲ್ಲ ನಿರ್ಬಂಧಗಳಿದೆ. ಇದು ಯಾವುದೇ ರೀತಿಯಾದಂಥ ಅಶುದ್ಧಿ ಕಾರಣದಿಂದಲ್ಲ, ಇದರ ಹಿಂದೆ ಒಂದು ವೈಜ್ಞಾನಿಕವಾದಂಥ ಕಾರಣವೂ ಸಹ ಇದೆ. ಅದು ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಹೆಣ್ಣಿನ ಶರೀರದಲ್ಲಿ ಮೆನ್ಸ್ಟ್ರೇಷನ್ ಸಮಯದಲ್ಲಿ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರೌಢಾವಸ್ಥೆ, ಒಂದು ಹೆಣ್ಣು ಮಗು ಪ್ರೌಢಾವಸ್ಥೆಗೆ ಬಂದ ನಂತರ ಪ್ರತಿ ತಿಂಗಳು ಸಹ ಆ ಒಂದು ಹೆಣ್ಣಿನ ದೇಹ ಗರ್ಭಧಾರಣೆಗೋಸ್ಕರ ತಯಾರಾಗುತ್ತೆ. ಒಂದು ಪಕ್ಷ ಗರ್ಭಧಾರಣೆ ಆಗದೇ ಇದ್ದಲ್ಲಿ ಆ ಒಂದು ರಕ್ತಕಣಗಳು ಏನಿದೆ, ಆ ರಕ್ತಕಣಗಳು ರಕ್ತಸ್ರಾವದ ರೂಪದಲ್ಲಿ ದೇಹದಿಂದ ಹೊರಹಾಕಲ್ಪಡುತ್ತದೆ. ವಿತೌಟ್ ಹರ್ ಕಂಟ್ರೋಲ್, ಆ ಒಂದು ಹೆಣ್ಣಿನ ದೇಹದಲ್ಲಿ ಯಾವುದೇ ಇದ್ದಂಥ ನಿಯಂತ್ರಣಗಳು ಇರೋದಿಲ್ಲ. ಸೊ ಯೋಗದಲ್ಲಿ ನಾವು ಇದನ್ನ ನೋಡೋದಾದ್ರೆ ನಮ್ಮ ದೇಹದಲ್ಲಿ ಹಲವಾರು ಚಟುವಟಿಕೆಗಳು ಅಥವಾ ಕಾರ್ಯಗಳು ನಡೀತಾ ಇರ್ತದೆ. ಆಹಾರವನ್ನ ಸೇವಿಸೋದಾಗಿರ್ಬೋದು ಅಥವಾ ಡೈಜೆಷನ್ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಮಲಮೂತ್ರಗಳನ್ನು ದೇಹದಿಂದ ಹೊರಹಾಕೋದಾಗಿರ್ಬೋದು, ರಕ್ತ ಪರಿಚಲನೆಗಳಾಗಿರ್ಬೋದು, ಈ ರೀತಿಯಾಗಿ ಹಲವಾರು ಚಟುವಟಿಕೆಗಳು ಕಾರ್ಯಗಳು ದೇಹದ ಒಳಭಾಗದಲ್ಲಿ ನಡೀತಾ ಇರ್ತದೆ. ಸೊ ಈ ಒಂದು ಕಾರ್ಯಗಳಿಗೆ ಕೆಲವೊಂದು ಶಕ್ತಿ ಅಥವಾ ಬಲಗಳು ಕಾರಣವಾಗುತ್ತದೆ. ನಾವು ಯೋಗದಲ್ಲಿ ಇದನ್ನ ಪ್ರಾಣವಾಯುಗಳು ಅಂತ ಕರಿತೀವಿ. ಇಲ್ಲಿ 10 ರೀತಿಯಾದಂಥ ಪ್ರಾಣವಾಯುಗಳಿದೆ. ಅದರಲ್ಲಿ 5 ಪ್ರಾಣವಾಯುಗಳು ತುಂಬ ಮುಖ್ಯವಾದಂಥದ್ದು, ಏಕೆಂದರೆ ಈ ಒಂದು 5 ಪ್ರಾಣವಾಯುಗಳು ದೇಹದ ಅತಿ ಮುಖ್ಯವಾದಂಥ ಚಟುವಟಿಕೆಗಳಿಗೆ ಕಾರಣ ಆಗಿರ್ತದೆ. ಮೊದಲನೇದಾಗಿ ಪ್ರಾಣವಾಯು. ಈ ಒಂದು ಪ್ರಾಣವಾಯು ಅನ್ನುವಂಥದ್ದು ದೇಹದ ಉಸಿರಾಟದ ಕ್ರಿಯೆ ಹಾಗೂ ಹೃದಯ ಬಡಿತಕ್ಕೆ ಕಾರಣ ಆಗಿರ್ತದೆ. ಒಂದು ಪಕ್ಷ ಈ ಒಂದು ಪ್ರಾಣವಾಯು ದೇಹವನ್ನು ತ್ಯಜಿಸಿದಲ್ಲಿ ವೈದ್ಯಕೀಯ ಶರೀರದಲ್ಲಿ ಈ ಒಂದು ದೇಹ ಮೃತಪಟ್ಟಿದೆ ಎಂದು ದೃಢಕರಿಸ್ತಾರೆ. ವಿಲ್ ಡಿಕ್ಲೇಮ್ ಆಸ್ ಅ ಡೆತ್. ಎರಡನೇದಾಗಿ ಉಡಾನ ವಾಯು. ಹೆಸರೇ ಹೇಳುವ ಹಾಗೆ ಉಡಾನ ಅಂದರೆ ಹಾರುವಿಕೆ ಅಥವಾ ತೇಲುವಿಕೆ. ಈ ಒಂದು ಪ್ರಾಣ ದೇಹದಲ್ಲಿ ಇರುವಾಗ ದೇಹವು ಹಗುರವಾಗಿರುತ್ತದೆ ಹಾಗೂ ಇದು ನಮ್ಮ ಒಂದು ದೇಹವನ್ನು ಗುರುತ್ವಾಕರ್ಷಣೆ ಬಲದ ವಿರುದ್ಧವಾಗಿ ಎತ್ತಿಡೋಕೆ ಸಹಾಯ ಮಾಡುತ್ತದೆ. ಈ ಒಂದು ಉಡಾನ ವಾಯು ದೇಹದಲ್ಲಿ ಇರೋದ್ರಿಂದ ನಾವು ಚಲಿಸ್ಬೋದು ಹಾಗೂ ಜಂಪ್ ಕೂಡ ಮಾಡ್ಬೋದು. ಈ ಒಂದು ಉಡಾನವಾಯು ದೇಹವನ್ನು ತ್ಯಜಿಸಿದಾಗ ದೇಹವು ತುಂಬ ಭಾರ ಆಗ್ತದೆ. ಇದರಿಂದ ಈ ಕಾರಣದಿಂದಲೇ ಮೃತಪಟ್ಟ ದೇಹ ಜೀವವಾಗಿರುವಂತಹ ದೇಹಕ್ಕಿಂತ ತುಂಬ ಭಾರವಾಗಿರ್ತದೆ. ನೀವು ಚೈನೀಸ್ ಮೂವಿಗಳನ್ನ ನೀವು ಗಮನಿಸಿರ್ಬೋದು, ಅದರಲ್ಲಿ ಕುನ್ಫು ಅಥವಾ ಈ ಒಂದು ಮಾರ್ಷಲ್ ಆರ್ಟ್ ಅನ್ನೋಂಥ ಒಂದು ಕಲೆ ಏನಿದೆ, ಈ ಒಂದು ಕಲೆಗೆ ಉಡಾನ ವಾಯುವನ್ನು ನಿಯಂತ್ರಕ್ಕೆ ತಂದುಕೊಳ್ಳೋದು ತುಂಬ ಮುಖ್ಯವಾಗಿದೆ. ಈಗಲೂ ಸಹ ಚೈನಾದಲ್ಲಿ ಕೆಲವು ಪ್ರದೇಶಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಈ ಒಂದು ಉಡಾನ ವಾಯು ಅಥವಾ ಉಡಾನ ಪ್ರಾಣವನ್ನು ಹೇಗೆ ನಾವು ನಿಯಂತ್ರಣ ಮಾಡ್ಕೊಳ್ಬೋದು ಅನ್ನೋದನ್ನ ಈಗಲೂ ಸಹ ಹೇಳ್ಕೊಡ್ತಾರೆ. ಈ ಒಂದು ಉಡಾನ ವಾಯುವಿನ ನಿಯಂತ್ರಣ ಏನಿದೆ ತುಂಬ ಮುಖ್ಯವಾಗಿರ್ತದೆ ಮಾರ್ಷಲ್ ಆರ್ಟ್ಸ್ ಅಥವಾ ಈ ಒಂದು ಕಲೆಗೆ. ಮೂರನೇದಾಗಿ ಸಮಾನ ವಾಯು. ಈ ಸಮಾನ ವಾಯು ಅನ್ನುವಂಥದ್ದು ದೇಹದಲ್ಲಿ ಡೈಜೆಷನ್ ಪ್ರಕ್ರಿಯೆಗೆ ಕಾರಣವಾಗಿರ್ತದೆ ಹಾಗೂ ದೇಹದ ಉಷ್ಣತೆಯನ್ನು ಕಾಪಾಡ್ತದೆ. ಈ ಒಂದು ಪ್ರಾಣವಾಯು, ಈ ಒಂದು ಸಮಾನ ವಾಯು ಅನ್ನುವಂಥದ್ದು ದೇಹದಿಂದ ಯಾವಾಗ ತ್ಯಜಿಸ್ತದೆಯೋ ಆವಾಗ ದೇಹವು ತಣ್ಣಗಾಗ್ತದೆ ಅಥವಾ ಇಟ್ ವಿಲ್ ಬಿಕಮ್ ಫ್ರೀಸ್. ನಾಲ್ಕನೇದಾಗಿ ವ್ಯಾನವಾಯು. ಈ ಒಂದು ವ್ಯಾನವಾಯು ಅನ್ನುವಂಥದ್ದು ದೇಹದಲ್ಲಿ ಪರಿಚಲನೆಗಳು ಅಥವಾ ಚಲನೆಗಳಿಗೆ ಹಲವಾರು ರಕ್ತ ಕಣಗಳಾಗಿರ್ಬೋದು, ನ್ಯೂಟ್ರಿಷನ್ಗಳಾಗಿರ್ಬೋದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಸಹ ಸಂಚಾರ ಮಾಡ್ತಾ ಇರ್ತದೆ. ಸೊ ಈ ಒಂದು ವ್ಯಾನವಾಯು ಈ ಒಂದು ಕ್ರಿಯೆಗಳಿಗೆ ಸಹಕಾರಿಯಾಗಿರ್ತದೆ. ಈ ಒಂದು ವ್ಯಾನವಾಯು ದೇಹವನ್ನು ತ್ಯಜಿಸಲು 11-14 ದಿನಗಳ ಕಾಲ ಟೈಮ್ ತಗೊಳುತ್ತೆ. ಯಾವಾಗ ಈ ಒಂದು ಕಾರಣದಿಂದಲೇ ನಮ್ಮ ಈ ಒಂದು ಕಲಾಚಾರದಲ್ಲಿ ಅಥವಾ ಈ ಒಂದು ಸಂಪ್ರದಾಯಗಳಲ್ಲಿ
ಹನ್ನೊಂದು ದಿನ ಆದಮೇಲೆ ಹಾಲು ತುಪ್ಪ ಆಗಿರ್ಬೋದು ಅಥವಾ ತಿಥಿ ಕಾರ್ಯಕ್ರಮಗಳಾಗಿರ್ಬೋದು ಈ ಒಂದು ಕಾರ್ಯಕ್ರಮಗಳು ಇಟ್ಟಿರ್ತಾರೆ. ಈ ಒಂದು ವ್ಯಾನವಾಯು ಯಾವಾಗ ದೇಹವನ್ನು ತ್ಯಜಿಸ್ತದೆಯೋ ಆವಾಗ ಉಗುರು ಬೆಳೆಯೋದಾಗಲಿ ಅಥವಾ ಕೂದು ಬೆಳೆಯೋದಾಗಲಿ ನಿಲ್ತದೆ. ಅಲ್ಲಿವರೆಗೂ ಸಹ ನೀವು ನೋಡಿರ್ಬೋದು ಮೃತಪಟ್ಟ ದೇಹ ಹನ್ನೊಂದು ಹದಿನಾಲ್ಕು ಹನ್ನೊಂದು ದಿನವರೆಗೂ ಸಹ ಉಗುರುಗಳು ಬೆಳೀತಾ ಇರ್ತದೆ, ಕೂದು ಸಹ ಬೆಳೀತಾ ಇರ್ತದೆ. ತದನಂತರ ಕೊನೆಯದಾಗಿ ಅಪಾನವಾಯು. ಈ ಒಂದು ಅಪಾನವಾಯು ಕೆಳಭಾಗಕ್ಕೆ ತಳ್ಳುವಂತಹ ಒಂದು ಶಕ್ತಿಯಾಗಿದ್ದು ಈ ಒಂದು ಅಪಾನವಾಯು ದೇಹದಲ್ಲಿರುವಂತಹ ಮಲಮೂತ್ರಗಳು ಅಥವಾ ತ್ಯಾಜ್ಯ ವಸ್ತುಗಳು ಏನಿದೆ ಅದನ್ನು ಹೊರ ಹಾಕಲಿಕ್ಕೆ ಕಾರಣವಾಗಿರ್ತದೆ. ಈ ಅಪಾನವಾಯು ಅನ್ನುವಂಥದ್ದು ಮಹಿಳೆಯು ಮೆನ್ಸ್ಟ್ರೇಷನ್ನಲ್ಲಿದ್ದಾಗ ಅಥವಾ ಪೀರಿಯಡ್ನಲ್ಲಿದ್ದಾಗ ಸಹ ಈ ಒಂದು ಅಪಾನವಾಯುವಿನ ಕಾರ್ಯ ತುಂಬ ತೀವ್ರವಾಗಿರ್ತದೆ, ವಿತೌಟ್ ಹರ್ ಕಂಟ್ರೋಲ್. ಹತಯೋಗ ಅಭ್ಯಾಸದಲ್ಲಿ ಬಂಧಗಳು, ಮೂಲಬಂಧ ಆಗಿರ್ಬೋದು, ಜಲಂಧರ ಬಂಧ ಆಗಿರ್ಬೋದು ಅಥವಾ ಉಡ್ಯಾನ ಬಂಧ ಆಗಿರ್ಬೋದು, ಇನ್ನೂ ಕೆಲವಾರು ಬಂಧಗಳಿದೆ, ಬಂಧಗಳು ಅಥವಾ ಮುದ್ರಗಳು, ದೇಹ ಮುದ್ರಗಳು ಅಥವಾ ವಿವಿಧ ರೀತಿಯಾದಂಥ ಆಸನಗಳನ್ನು ನಾವು ಉಪಯೋಗಿಸ್ಕೊಂಡು ಈ ಒಂದು ಪ್ರಾಣಶಕ್ತಿಗಳು ಅಥವಾ ಪ್ರಾಣವಾಯುಗಳು ಏನಿದೆ ಈ ಒಂದು ಪ್ರಾಣವಾಯುಗಳ ಶಕ್ತಿಗಳನ್ನು ನಾವು ಮೇಲ್ಮುಖವಾಗಿ ನಾವು ಪುಷ್ ಮಾಡುವಂತಹ ಒಂದು ಕ್ರಿಯೆ ನಡೀತದೆ. ಮಹಿಳೆಯರು ಮೆನ್ಸ್ಟ್ರೇಷನ್ ಸಮಯದಲ್ಲಿ ಇದೊಂದು ಕೆಳಮುಖವಾದಂತಹ ಒಂದು ಶಕ್ತಿ ಅಪಾನವಾಯುವ ಅಪಾನವಾಯುವಿನ ಒಂದು ಸಕ್ರಿಯವಾದಂತಹ ಪ್ರಕ್ರಿಯೆ ನಡೀತಾ ಇರ್ತದೆ. ಅದು ಒಂದು ನೈಸರ್ಗಿಕವಾಗಿರುವಂತಹ ಕ್ರಿಯೆ ಆಗಿದ್ದು ಅದು ದೇಹದಲ್ಲಿರುವಂತಹ ಒಂದು ಬೇಡದೇ ಇರುವಂಥ ವಸ್ತುಗಳೇನಿದೆ ಅದನ್ನು ಹೊರ ಹಾಕುವಂಥ ಕ್ರಿಯೆ ನಡೀತಾ ಇರ್ತದೆ. ಈ ಒಂದು ಸಮಯದಲ್ಲಿ ಮಹಿಳೆಯರು ಹದಯೋಗಾಭ್ಯಾಸವನ್ನು ಮಾಡಿದ್ರೆ ಅವರು ವಿರುದ್ಧವಾಗಿ ನೈಸರ್ಗಿಕ ಪ್ರಕ್ರಿಯೆಗೆ ವಿರುದ್ಧವಾಗಿ ಮಾಡುವಂತಹ ಒಂದು ಕ್ರಿಯೆ ಆಗಿರ್ತದೆ. ಈ ರೀತಿಯಾಗಿ ಮಾಡೋದ್ರಿಂದ ದೇಹದಲ್ಲಿ ನಕಾರಾತ್ಮಕವಾದಂಥ ಒಂದು ಪರಿಣಾಮವನ್ನು ಬೀರ್ತದೆ ಹಾಗೂ ಇದು ದೇಹಕ್ಕೆ ತುಂಬ ಹಾನಿಕರವಾಗಿರ್ತದೆ. ಇದರಿಂದಾಗಿ ಕೆಲವು ರೀತಿಯಾದಂತಹ ಒಂದು ಕಾಯಿಲೆಗಳು ಅಥವಾ ರೋಗಗಳು ಕೂಡ ಉಂಟಾಗ್ಬೋದು. ಇದಲ್ಲದೇ ಈ ಒಂದು ಸಮಯದಲ್ಲಿ ಮೆನ್ಸ್ಟ್ರೇಷನ್ ಸಮಯದಲ್ಲಿ ನಿನ್ನ ದೇಹದಲ್ಲಿ ಏನಿದೆ ಅಪಾನವಾಯುವಿನ ಒಂದು ಸಕ್ರಿಯವಾದಂತಹ ಒಂದು ನಿರಂತರವಾದಂತಹ ಫ್ಲೋ ನಡೆಯುವುದರಿಂದ ಈ ಒಂದು ಪ್ರಾಣವಾಯು ಮಾನಸಿಕವಾಗಿ ಅಥವಾ ಭಾವನೆಗಳು ಕೂಡ ಸಂಬಂಧಪಟ್ಟಿದೆ. ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಹಿಳೆಯರ ಮಾನಸಿಕವಾದಂತಹ ಒಂದು ಸ್ಥಿತಿ ಏನಿದೆ ಅಥವಾ ಭಾವನೆಗಳೇನಿದೆ ತುಂಬ ಅಸಮತೋಲನವನ್ನು ಕಂಡುಬರುತ್ತದೆ. ನೀವು ಅಬ್ಸರ್ವ್ ಮಾಡಿರುವುದು ಮಹಿಳೆಯರು ಮೆನ್ಸ್ಟ್ರೇಷನ್ ಸಮಯದಲ್ಲಿ ಅವರ ಮೂಡ್ ಸ್ವಿಂಗ್ ಇಟ್ ವಿಲ್ ಬಿಕಮ್ ವೆರಿ ಕ್ವಿಕ್, ಅವರ ಒಂದು ಭಾವನೆಗಳೇನಿದೆ ಅದು ತುಂಬ ಬೇಗ ಬದಲಾವಣೆ ಆಗುತ್ತೆ. ಸೊ ಈ ಒಂದು ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಅತ್ತು ಅಷ್ಟು ಸೂಕ್ತವಲ್ಲ. ಮೂರನೇದಾಗಿ ಈ ನಿರ್ಬಂಧಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಹೇಳಿದಾಗೆ ನಿರ್ಬಂಧಗಳ ಬಗ್ಗೆ ದೇವಸ್ಥಾನಗಳಲ್ಲಿ ಅಥವಾ ದೇವರ ಮನೆಗಳಲ್ಲಿ ನಿರ್ಬಂಧಗಳು ಏನಕ್ಕಿದೆ ಅಂತ. ಈ ಒಂದು ಸಮಯದಲ್ಲಿ ಮೆನ್ಸ್ಟ್ರೇಷನ್ ಸಮಯದಲ್ಲಿ ಅಪಾನವಾಯುವನ್ನು ಅಥವಾ ಡೌನ್ಔಟ್ ಫ್ಲೋದ ಒಂದು ನಿರಂತರವಾದ ಅಥವಾ ಸಕ್ರಿಯವಾದ ಪ್ರೊಸೆಸ್ ನಡೀತಾ ಇರ್ತದೆ. ಈ ಒಂದು ಸಮಯದಲ್ಲಿ ಒಂದು ಹೆಣ್ಣಿನ ದೇಹ ಏನಿದೆ ಓಪನ್ ಆಗಿರ್ತದೆ. ಈ ದೇವಸ್ಥಾನಗಳ ಹತ್ತಿರ ಈಗಿನ ಒಂದು ದೇವಸ್ಥಾನಗಳು ಭಕ್ತಿಯ ಮೂಲವಾಗಿದೆ, ಬಟ್ ಆಗಿನ ಒಂದು ಕಾಲದಲ್ಲಿ ದೇವಸ್ಥಾನಗಳು ಪ್ರಾಣಪ್ರತಿಷ್ಠೆಯ ಕಾರಣವಾಗಿದ್ದು ಒಂದು ಎನರ್ಜಿ ಸೆಂಟರ್ ಆಗಿ ಇರ್ತಿತ್ತು, ಪ್ರಾಣಪ್ರತಿಷ್ಠೆ ಮಾಡಿರ್ತಿದ್ರು. ಈ ಒಂದು ಕಾರಣಕ್ಕಾಗಿ ಆಗಿನ ದೇವಸ್ಥಾನಗಳು ತುಂಬ ಪವರ್ಫುಲ್ ಆದಂತಹ ಒಂದು ಪ್ರಾಣಪ್ರತಿಷ್ಠೆ ಮಾಡಿದಂತಹ ಒಂದು ಪವರ್ಫುಲ್ ಆದಂತಹ ಸ್ಥಳವಾಗಿತ್ತು. ಈ ಒಂದು ಸ್ಥಳದಲ್ಲಿ ದೇಹಗಳು ಇಲ್ಲದೇ ಇರುವಂತಹ ಪ್ರಾಣಗಳು ಆ ಒಂದು ಜಾಗದಲ್ಲಿ ಬರುತ್ತಿದ್ದು ಮುಕ್ತಿಗಳಿಗೋಸ್ಕರ, ಮುಕ್ತಿಯನ್ನು ಕಂಡುಕೊಳ್ಳೋಕ್ಕೋಸ್ಕರ ದೇಹವಿಲ್ಲದೆ ಇರುವಂತಹ ಪ್ರಾಣಗಳು ಓಡಾಡ್ತಾ ಇರ್ತಿದ್ವು. ಈ ಒಂದು ಸಮಯದಲ್ಲಿ ಒಂದು ಮಹಿಳೆಯ ದೇಹ ಏನಿದೆ ಇವತ್ತು ಆ ಒಂದು ಸ್ಥಳ ಅಕ್ಕಪಕ್ಕದಲ್ಲಿ ಹೋದಾಗ ಆ ಒಂದು ಪ್ರಾಣಗಳು ಏನಿದೆ ದೇಹ ಇಲ್ಲದೆ ಇರುವಂತಹ ಪ್ರಾಣಗಳು ಈ ಒಂದು ಹೆಣ್ಣಿನ ದೇಹವನ್ನು ಆಕ್ರಮಣ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಇರ್ತಿತ್ತು. ನೀವು ನೋಡಿರ್ಬೋದು ಹಳ್ಳಿಗಳಲ್ಲೆಲ್ಲ ಈ ಒಂದು ದೆವ್ವ ಬಂತು ಅಥವಾ ಈ ಒಂದು ದೆವ್ವ ಹಿಡಿತು ದೆವ್ವ ಬಂತು ಅನ್ನೋಂಥ ಈ ಒಂದು ಕ್ರಿಯೆಗಳು ಏನಿದೆ ಇದು 99% 90% ಹೆಣ್ಣು ಮಕ್ಕಳಿಗೆ ಆಗುವಂಥದ್ದು, ಗಂಡು ಮಕ್ಕಳಿಗೆ ತುಂಬ ಕಡಿಮೆ. ಈ ಒಂದು ಕಾರಣ. ಎರಡನೇದಾಗಿ ಮನೆಯಲ್ಲಿ ಏನಕ್ಕೆ ಅಡುಗೆ ಕೋಣೆಗೆ ಹೋಗ್ಬಾರ್ದು ಅಂತ ಏನಕ್ಕೆ ಹೇಳ್ತಿದ್ರು ಅಂತಂದರೆ ಈಗಿನ ಕಾಲದಲ್ಲಿ ನಮ್ಮಲ್ಲಿ ಟೇಬಲ್ಗಳು ಅಥವಾ ಎಲ್ಲ ಇರೋದ್ರಿಂದ ಅಡುಗೆ ವಸ್ತುಗಳು ಏನಿದೆ ಅದನ್ನು ನಾವು ಮೇಲ್ಭಾಗದಲ್ಲಿ ಇಡ್ತೀವಿ, ಬಟ್ ಆಗಿನ ಕಾಲದಲ್ಲಿ ಟೇಬಲ್ಗಳೆಲ್ಲ ವಸ್ತುಗಳ ವ್ಯವಸ್ಥೆ ಇಲ್ಲದೆ ಇರೋದ ಕಾರಣ ಅವರೆಲ್ಲ ಊಟ ಸಹ ನಾವು ಕೆಳಗೆ ಕೂತು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ರಕ್ತ ಕಣಗಳು ಸಾವಿರಕ್ಕೆ ಏನು ಇಟ್ ವಿಲ್ ಬ್ಲೀಡ್ ಎವ್ರಿವೇರ್ ಆ್ಯಂಡ್ ಇಟ್ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಆಫ್ ದ ಬ್ಯಾಕ್ಟೀರಿಯಾಸ್. ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಣುಗಳು ಬಂದು ಈ ಒಂದು ಅಣುಗಳು ಅಡುಗೆಯಲ್ಲಿ ಸೇರಿ ಅದು ದೇಹಕ್ಕೆ ತುಂಬ ಹಾನಿಕರ ಆಗಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಅಡುಗೆ ಮನೆಯೊಳಗೆ ಬರಬೇಡಿ ಅಂತ ಹೇಳ್ತಿದ್ರು.
ಬಟ್ ಇನ್ ದೀಸ್ ಡೇಸ್ ಈಗಿನ ಕಾಲದಲ್ಲಿ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಕ್ಯಾನ್ ಟೇಕ್ ಕೇರ್. ಈ ಒಂದು ಕಾರಣಗಳಿಗೆ ಯೋಗಾಭ್ಯಾಸವನ್ನು ಮೆನ್ಸ್ಟ್ರುಯಲ್ ಸಮಯದಲ್ಲಿ ಮಹಿಳೆಯರು ಅಭ್ಯಾಸವನ್ನು ಮಾಡಬಾರ್ದು. ಸೊ ಯಾವ ರೀತಿಯಂಥ ಅಭ್ಯಾಸಗಳನ್ನ ಮಾಡ್ಬೋದು ಹಾಗಾದರೆ ಮೆನ್ಸ್ಟ್ರುಯಲ್ ಸಮಯದಲ್ಲಿ ಯು ಕ್ಯಾನ್ ಡೂ ಭೂಮಾಸನ, ಬದ್ಧಕೋಣಾಸನ, ಐ ಮೀನ್ ಯು ಕ್ಯಾನ್ ಡೂ ಹಿಪ್ ಓಪನಿಂಗ್ ಪ್ರಾಕ್ಟೀಸಸ್. ಯಾವ ಒಂದು ಅಭ್ಯಾಸಗಳಲ್ಲಿ ನಿಮ್ಮ ಈ ಒಂದು ಈ ಭಾಗದ ಮಾಂಸಕಣಗಳು ಏನಿದೆ ಅದನ್ನು ಸಡಿಲಗೊಳಿಸುವಂತಹ ಒಂದು ಅಭ್ಯಾಸಗಳೇನಿದೆ ಈ ಒಂದು ಅಭ್ಯಾಸಗಳನ್ನ ನೀವು ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇನ್ವರ್ಷನ್ ಪಾಸ್ಚರ್ಗಳನ್ನ, ಇನ್ವರ್ಷನ್ ಆಸನಗಳನ್ನ ಅಭ್ಯಾಸ ಮಾಡಬಾರ್ದು. ವಿಲೋಮ ಆಸನಗಳು, ಶೀರ್ಷಾಸನ ಆಗಿರ್ಬೋದು, ಹೆಡ್ ಸ್ಟ್ಯಾಂಡ್, ಡೌನ್ ಫೇಸಿಂಗ್ ಡಾಗ್, ಅಧೋಮುಖ ಶ್ವಾನಾಸನ ಆಗಿರ್ಬೋದು, ಸರ್ವಂಗಾಸನ ಆಗಿರ್ಬೋದು, ಈ ರೀತಿಯಾದಂಥ ಆಸನಗಳನ್ನ ಯಾವುದೇ ಕಾರಣಕ್ಕೂ ಅಭ್ಯಾಸ ಮಾಡಬಾರ್ದು ಡ್ಯೂರಿಂಗ್ ಮೆನ್ಸ್ಟ್ರೇಷನ್. ಯೋಗಾಭ್ಯಾಸವನ್ನು ಮಾಡುವುದು ತುಂಬ ಒಳ್ಳೆಯದು, ಬಟ್ ಆದರೂ ಅತಿ ಮುಖ್ಯವಾದಂಥದ್ದು ಅಂದರೆ ಯೋಗಾಭ್ಯಾಸವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡ್ತಿದ್ದೀರಾ ಅಥವಾ ಸರಿಯಾದ ಅಭ್ಯಾಸ ನಡೆಸ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯವಾಗಿರ್ತದೆ. ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮಾಹಿತಿಗಳನ್ನು ಅಭ್ಯಾಸ ಮಾಡಿ. ಹ್ಯಾವ್ ಎ ಗುಡ್ ಡೇ. ನಮಸ್ಕಾರ.